ಬೆಳಕು ವಿದ್ಯುತ್ಕಾಂತ ಅಲೆಯ ಒಂದು ರೂಪ. ಇದು ನಿರ್ದಿಷ್ಟ ಅಲೆಯುದ್ದಗಳಲ್ಲಿ ಇದ್ದಾಗ ನಮಗೆ ಕಾಣುತ್ತದೆ, ನಿರ್ದಿಷ್ಟ ಅಲೆಯುದ್ದದ ಹೊರಗೆ ಅದು ನಮಗೆ ಕಾಣುವುದಿಲ್ಲ. ಉದಾಹರಣೆಗೆ ಅತಿ ನೇರಳೆ ಮತ್ತು ತಿಳಿಗೆಂಪು ಅಲೆಗಳು. ಎಕ್ಸ್ರೇ ಕೂಡ ನಮಗೆ ಕಾಣದ ಅಲೆಗಳಾಗಿದ್ದು ಇವುಗಳ ಅಲೆಯುದ್ದ ತುಂಬಾ ಕಡಿಮೆ. ಇವುಗಳು ಸಾಮಾನ್ಯ ಬೆಳಕು ಹಾದುಹೋಗದ ಜಾಗದಲ್ಲೂ ಸಾಗಬಲ್ಲವು. ನಮ್ಮ ದೇಹದ ಅಂಗಾಂಗಗಳ ಮೂಲಕ ಇವು ಸಾಗಬಲ್ಲವು. ಆದರೆ ನಮ್ಮ ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ದಟ್ಟವಾಗಿರುವುದರಿಂದ ಈ ಮೂಲಕ ಎಕ್ಸ್ರೇ ಸುಲಭವಾಗಿ ಹಾಯಲಾರವು. ಇದರಿಂದ ಉಂಟಾಗುವ ನೆರಳೆ ನಾವು ನೋಡುವ ಎಕ್ಸ್ರೇ ಚಿತ್ರ. ನಿಮ್ಮ ಕೈಯನ್ನು ಟಾರ್ಚ್ ಮುಂದೆ ಇಟ್ಟು ಬೆಳಕು ಹರಿಸಿದಾಗ ಗೋಡೆಯ ಮೇಲೆ ನೆರಳು ಬೀಳುತ್ತದೆಯಲ್ಲ, ಹಾಗೇನೆ ಎಕ್ಸ್ರೇ ಹಾದು ಹೋದಾಗ ಮೂಳೆಗಳ ನೆರಳು ಬಿದ್ದು ಅಂಗಾಂಗಗಳ ರಚನೆ ಕಾಣುವಂತಾಗುತ್ತದೆ. ಹೀಗೆ ಉಂಟಾದ ನೆರಳನ್ನು ಫಿಲ್ಮ್ ರೂಪದಲ್ಲಿ ಇಲ್ಲವೇ ಡಿಜಿಟಲ್ ಸೆನ್ಸಾರ್ ಬಳಸಿ ಕೂಡಿಡಲಾಗುತ್ತದೆ. ಎಕ್ಸ್ರೇಯಲ್ಲಿ ಮೂಳೆಗಳು ದಟ್ಟವಾಗಿ ಕಂಡರೆ ಮಾಂಸಖಂಡಗಳು ಮಸುಕಾಗಿ ಕಾಣುತ್ತವೆ. ಹೀಗೆ ಎಕ್ಸ್ರೇ ಬಳಸಿ ಎರಡು ಆಯಾಮದ ಚಿತ್ರವನ್ನು ಪಡೆಯಲಾಗುತ್ತದೆ. ಇದು ನಮ್ಮ ದೇಹದ ಅಂಗಾಂಗಗಳ ಸ್ಥಿತಿಯನ್ನು ತಿಳಿಯಲು ತುಂಬಾ ನೆರವಾಗುತ್ತದೆ. ಕಂಪ್ಯೂಟೆಡ್ ಟೊಮೋಗ್ರಫಿ ಅಂದರೆ ಸಿಟಿ ಸ್ಕ್ಯಾನ್. ಇಲ್ಲಿ ಎಕ್ಸ್ರೇಗಳನ್ನು ಹಾಯಿಸಿ ದೇಹದ ಸೀಳು ನೋಟವನ್ನು ಕಂಪ್ಯೂಟರಿನ ನೆರವಿನಿಂದ ಕಂಡುಕೊಳ್ಳಲಾಗುತ್ತದೆ. ಮಾಮೂಲಿ ಎಕ್ಸ್ರೇ ಚಿತ್ರಕ್ಕೆ ಹೋಲಿಸಿದಾಗ ಸಿಟಿ ಸ್ಕ್ಯಾನ್ ಹೆಚ್ಚು ಗುಣಮಟ್ಟದ ಚಿತ್ರಣವನ್ನು ನೀಡಬಲ್ಲದು. ಇದರಲ್ಲಿ ಮೂಳೆಗಳು ಮತ್ತು ಮೆದುವಾದ ಅಂಗಾಂಗಗಳನ್ನು ಚೆನ್ನಾಗಿ ಸೆರೆಹಿಡಿಯಬಹುದು. ಸಾಮಾನ್ಯ ಎಕ್ಸ್ರೇಯಲ್ಲಿ ಕಿರಣಗಳನ್ನು ಒಂದೇ ದಿಕ್ಕಿನಲ್ಲಿ ಹಾಯಿಸಲಾಗುತ್ತದೆ, ಆದರೆ ಸಿಟಿ ಸ್ಕ್ಯಾನ್ನಲ್ಲಿ ತಿರುಗುತ್ತಿರುವ ಸಲಕರಣೆಯೊಂದರ ಮೂಲಕ ಹಲವು ದಿಕ್ಕುಗಳಿಂದ ಕಿರಣಗಳನ್ನು ರೋಗಿಯ ಮೇಲೆ ಹಾಯಿಸಲಾಗುತ್ತದೆ. ರೋಗಿಯ ಮೂಲಕ ಹಾದುಹೋಗುವ ಎಕ್ಸ್ರೇಗಳನ್ನು ಸೆರೆಹಿಡಿಯಲು ಎಕ್ಸ್ರೇ ಡಿಟೆಕ್ಟರ್ಗಳನ್ನು ಇಲ್ಲಿ ಬಳಸುತ್ತಾರೆ. ಅವು ಕಿರಣಗಳನ್ನು ಸೆರೆಹಿಡಿದು ಕೂಡಲೇ ಕಂಪ್ಯೂಟರ್ಗೆ ಕಳಿಸುತ್ತವೆ. ಹೀಗೆ ಕಂಪ್ಯೂಟರಿನಲ್ಲಿ ಕೂಡಿಟ್ಟ ಚಿತ್ರಗಳನ್ನು ಎರಡು ಆಯಾಮದ ರೂಪದಲ್ಲಿ ಇಲ್ಲವೇ ಮೂರು ಆಯಾಮದ ರೂಪದಲ್ಲಿ ನೋಡಬಹುದು. ಈ ಚಿತ್ರಣ ಡಾಕ್ಟರಿಗೆ ರೋಗಿಯ ದೇಹದೊಳಗಿನ ತೊಂದರೆಗಳನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಲ್ಲವೇ ಸೋನೋಗ್ರಫಿ ಎಂದು ಕರೆಯಲಾಗುವ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಕಂಪನಾಂಕ ಹೊಂದಿರುವ ಶಬ್ದದ ಅಲೆಗಳನ್ನು ಬಳಸಿ ದೇಹದ ಚಿತ್ರಣವನ್ನು ಸೆರೆಹಿಡಿಯಲಾಗುತ್ತದೆ. ಶಬ್ದದ ಅಲೆಗಳನ್ನು ಉಂಟುಮಾಡಲು ಮತ್ತು ದೇಹದೊಳಗೆ ಅವುಗಳನ್ನು ಕಳಿಸಲು ಟ್ರಾನ್ಸ್ಡ್ಯೂಸರ್ ಎಂಬ ಉಪಕರಣವನ್ನು ಇದರಲ್ಲಿ ಬಳಸಲಾಗುತ್ತದೆ. ಅಲ್ಟ್ರಾಸೌಂಡ್ನಲ್ಲಿ ಎರಡು ಬಗೆಗಳಿರುತ್ತವೆ, ಒಂದು ರಚನೆಯ ಚಿತ್ರಣ, ಮತ್ತೊಂದು ಕೆಲಸದ ಚಿತ್ರಣ. ರಚನೆಯ ಚಿತ್ರಣ ಬಗೆಯಲ್ಲಿ ದೇಹದ ಅಂಗವೊಂದರ ಭಾಗಗಳ ಚಿತ್ರವನ್ನು ಅಲ್ಟ್ರಾಸೌಂಡ್ ಮೂಲಕ ಸೆರೆಹಿಡಿಯಲಾಗುತ್ತದೆ. ಕೆಲಸದ ಚಿತ್ರಣ ಬಗೆಯಲ್ಲಿ ದೇಹದ ಅಂಗವೊಂದರ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಅರಿಯಲಾಗುತ್ತದೆ. ಉದಾಹರಣೆಗೆ ರಕ್ತದ ಕಣಗಳ ಚಲನೆ ಮತ್ತು ವೇಗ, ಅಂಗವೊಂದರ ಮೆದುತನ ಇತ್ಯಾದಿ. ಅಂಗವೊಂದು ಸರಿಯಾಗಿ ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂದು ಗುರುತಿಸಲು ಈ ಬಗೆಯ ಅಲ್ಟ್ರಾಸೌಂಡ್ ವೈದ್ಯರಿಗೆ ಸಹಾಯ ಮಾಡುತ್ತದೆ. ಅಲ್ಟ್ರಾಸೌಂಡ್ ಅನ್ನು ಕೆಲವು ಸಲ ಚಿಕಿತ್ಸೆ ನೀಡಲು ಕೂಡ ಬಳಸಲಾಗುತ್ತದೆ. ಉದಾಹರಣೆಗೆ ಅಲ್ಟ್ರಾಸೌಂಡಿನ ಅಲೆಗಳನ್ನು ಬಳಸಿ ಅಂಗವೊಂದರಲ್ಲಿ ಮಾರ್ಪಾಡು ಮಾಡಬಹುದು. ಅಲ್ಟ್ರಾಸೌಂಡ್ನಿಂದ ರಕ್ತದ ಗಟ್ಟಿತನವನ್ನು ಕಡಿಮೆಗೊಳಿಸಿ ರಕ್ತದ ಮೂಲಕ ಮದ್ದು ಸಾಗಿಸಲು ಸುಲಭವಾಗುವಂತೆ ಮಾಡಬಹುದು. ಅಲ್ಟ್ರಾಸೌಂಡ್ ಬಳಸಿ ದೇಹವನ್ನು ಕುಯ್ಯದೆ ಹುಣ್ಣೊಂದನ್ನು ಅಳಿಸಿ ಹಾಕಬಹುದು. ಹೀಗೆ ಹಲವು ಉಪಯೋಗ, ಹೆಚ್ಚು ಸುರಕ್ಷಿತ ಮತ್ತು ಕಡಿಮೆ ಬೆಲೆ ಹೊಂದಿರುವುದರಿಂದ ಅಲ್ಟ್ರಾಸೌಂಡಿನ ಬಳಕೆ ಹೆಚ್ಚುತ್ತಿದೆ.
ದೇಹದಲ್ಲಿ ಹೇರಳವಾಗಿರುವ ಪ್ರೋಟಾನ್ಗಳನ್ನು ಗುರುತಿಸಿ ದೇಹದ ಚಿತ್ರಣವನ್ನು ಸೆರೆಹಿಡಿಯುತ್ತದೆ. ಪ್ರೋಟಾನ್ಗಳು ತಮ್ಮ ತಿರುಗುವಿಕೆಯಿಂದಾಗಿ ಚಿಕ್ಕ ಆಯಸ್ಕಾಂತದ ಚಾರ್ಜ್ಗಳನ್ನು ಉಂಟುಮಾಡುತ್ತವೆ. ಎಂಆರ್ಐ ಉಪಕರಣ ಬಳಸಿ ಹೆಚ್ಚು ಶಕ್ತಿಯುಳ್ಳ ಆಯಸ್ಕಾಂತದ ವಲಯವನ್ನು ಉಂಟುಮಾಡಿದಾಗ ಈ ಚಾರ್ಜ್ಗಳು ಆಯಸ್ಕಾಂತ ವಲಯದೆಡೆಗೆ ಹೊಂದಿಕೊಳ್ಳುತ್ತವೆ. ಆಗ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಅಲೆಗಳ ಕಟ್ಟನ್ನು ಹಾಯಿಸಲಾಗುತ್ತದೆ. ಅಲೆಗಳು ಹೊಮ್ಮಿಸುವ ಬಲದಿಂದಾಗಿ ಪ್ರೋಟಾನ್ಗಳು ತಮ್ಮ ಸ್ಥಾನದಲ್ಲಿ 90 ಡಿಗ್ರಿ ಇಲ್ಲವೇ 180 ಡಿಗ್ರಿಯಷ್ಟು ಹೊರಳುತ್ತವೆ. ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಲೆಗಳನ್ನು ನಿಲ್ಲಿಸಲಾಗುತ್ತದೆ. ಅಲೆಗಳನ್ನು ನಿಲ್ಲಿಸಿದೊಡನೆ ಪ್ರೋಟಾನ್ಗಳು ಮೊದಲಿನಂತೆ ಆಯಸ್ಕಾಂತ ವಲಯಕ್ಕೆ ಹೊಂದಿಕೊಳ್ಳಲು ಹೊರಳುತ್ತವೆ. ಈ ಪ್ರಕ್ರಿಯೆಯಲ್ಲಿ ಶಕ್ತಿಯ ಬಿಡುಗಡೆಯಾಗುತ್ತದೆ. ಹೀಗೆ ಬಿಡುಗಡೆಯಾಗುವ ಶಕ್ತಿಯ ವೇಗ ಅಂಗವೊಂದರ ಗುಣಕ್ಕೆ ತಕ್ಕಂತೆ ಇರುವುದರಿಂದ ಶಕ್ತಿಯ ಬದಲಾವಣೆಯ ವೇಗವನ್ನು ಲೆಕ್ಕ ಹಾಕಿ ಅಂಗವೊಂದರ ಸ್ಥಿತಿಯನ್ನು ಎಂಆರ್ಐನಲ್ಲಿ ಗುರುತಿಸಲಾಗುತ್ತದೆ. ಪೆಟ್ ಅಂದರೆ ಪಾಸಿಟ್ರಾನ್ ಎಮಿಷನ್ ಟ್ರೇಸರ್. ಇದು ದೇಹದೊಳಗಿನ 3 ಆಯಾಮದ ಚಿತ್ರಣವನ್ನು ಸೆರೆಹಿಡಿಯಬಲ್ಲದು. ರೋಗಿಗಳಿಗೆ ನರಗಳ ಮೂಲಕ ಚುರುಕು ಕಿರಣಗಳನ್ನು ಸೂಸುವ ಅಣುಗಳಿಂದ ಮಾಡಲ್ಪಟ್ಟಿರುವ ಹುಡುಕುಮದ್ದನ್ನು ಹರಿಸಲಾಗುತ್ತದೆ. ಇದು ರಕ್ತದಲ್ಲಿನ ಪ್ರೋಟೀನ್ ಇಲ್ಲವೇ ಸಕ್ಕರೆ ರಚನೆಗಳಿಗೆ ಅಂಟುವ ಗುಣ ಹೊಂದಿರುತ್ತವೆ. ರೋಗಿಗಳಿಗೆ ತಕ್ಕಂತೆ ಚುರುಕುಮದ್ದು ಯಾವ ಬಗೆಯದ್ದಾಗಿರಬೇಕೆಂದು ವೈದ್ಯರು ತೀರ್ಮಾನಿಸುತ್ತಾರೆ. ಉದಾಹರಣೆಗೆ, ಕ್ಯಾನ್ಸರ್ ಹುಣ್ಣನ್ನು ಕಂಡುಹಿಡಿಯಬೇಕೆಂದಲ್ಲಿ ವೈದ್ಯರು FDG ಎಂಬ ವಸ್ತುವನ್ನು ಬಳಸುತ್ತಾರೆ. ಇದು ಗ್ಲೂಕೋಸಿನ ಬದಲಾದ ರೂಪವಾಗಿದ್ದು, ಅಂಗವೊಂದರಲ್ಲಿ ಹೆಚ್ಚು ಗ್ಲೂಕೋಸ್ ಇದ್ದರೆ ಆ ಅಂಗ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ. ಹೆಚ್ಚು FDG ಹೀರಿಕೊಂಡ ಅಂಗ ಕ್ಯಾನ್ಸರಿಗೆ ತುತ್ತಾಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಂಗಾಂಗವೊಂದರಲ್ಲಿ FDG ಹೀರಿಕೊಂಡ ಮೇಲೆ ಪಾಸಿಟ್ರಾನ್ ಎಂಬ ಕಣಗಳನ್ನು ಸೂಸುತ್ತದೆ. ಪಾಸಿಟ್ರಾನ್ ಕಣಗಳು ತನ್ನ ಸುತ್ತಲಿರುವ ಎಲೆಕ್ಟ್ರಾನ್ಗಳೊಂದಿಗೆ ಬೆರೆತಾಗ 2 ಬೆಳಕಿನ ಕಣಗಳನ್ನು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಬಿಡುಗಡೆ ಮಾಡುತ್ತದೆ. ಹೀಗೆ ಸೂಸಲ್ಪಟ್ಟ ಬೆಳಕಿನ ಕಣಗಳನ್ನು ಉಪಕರಣವೊಂದು ಸೆರೆಹಿಡಿದು ದೇಹದೊಳಗೆ FDG ಎಲ್ಲಿ ಹೆಚ್ಚಿದೆ ಎಂಬ ಚಿತ್ರಣವನ್ನು ಉಂಟುಮಾಡುತ್ತದೆ. ಇದರಿಂದ ವೈದ್ಯರಿಗೆ ರೋಗದ ಜಾಗ ತಿಳಿಯಲು ಸಹಾಯವಾಗುತ್ತದೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.